ಅವಂಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ನಿರ್ಮಲಾ ಸೀತಾರಾಮನ್ ರವರು ಈ ವರ್ಷದ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ. ಅವರು ಮಾಡಿದಂತಹ ಬಜೆಟ್ ತುಂಬಾ ಕಳಪೆ ಮಟ್ಟದ್ದಾಗಿದೆ, ಅಥವಾ ತಮಗೆ ಮನಸ್ಸು ಇಚ್ಛೆ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ರೀತಿ ಲಾಜಿಕ್ಸ್ ಇಲ್ಲ ಅಂತ ಸಾಕಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದವರು ಕೂಡ, ಅಂದರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಇವಾಗ, ಸರ್ಕಾರದವರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿರುವಂಥದ್ದು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಹಾಗಾದರೆ ನಿಜಕ್ಕೂ ಆ ಬಜೆಟ್ನಲ್ಲಿ ಇರುವಂತಹ ದೋಷಗಳೇನು, ಅದಕ್ಕೆ ಏನು ಕಾರಣ, ಈ ರೀತಿ ಆರೋಪ ಮಾಡೋದಕ್ಕೆ ಏನು ಕಾರಣ, ಇದೆಲ್ಲದರ ಕುರಿತು ಚರ್ಚೆಯನ್ನು ಮಾಡೋದಕ್ಕೆ ಇವತ್ತು ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಅಶೋಕ್ ಜೋಧಾವರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಫಸ್ಟ್ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ನೀವೇನು ಹೇಳ್ತೀರಾ, ನಿರ್ಮಲಾ ಸೀತಾರಾಮನ್ರವರು ಮಂಡಿಸಿದಂತಹ ಬಜೆಟ್ ಎಷ್ಟರ ಮಟ್ಟಿಗೆ ಉಪಯೋಗಕಾರಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ಅಥವಾ ಎಲ್ಲರೂ ಆರೋಪ ಮಾಡ್ತಾ ಇರೋ ಹಾಗೆ ಅದು ತುಂಬಾ ಕಳಪೆ ಮಟ್ಟದಾಗಿದೆಯಾ? ಎಲ್ಲ ಹೇಳ್ಬೇಕಪ್ಪ ಅಂತಂದ್ರೆ ಮೇಡಮ್, ಎಕ್ಸಾಕ್ಟ್ ಆಗಿ ನಾವು ಮಾತಾಡೋ ತರ ಬಜೆಟ್ ಇಲ್ವೇ ಇಲ್ಲ. ಮತ್ತೆ ಏನಂತೀರ ನೀವು, ಅವ್ರದ್ದೊಂದು ಸ್ಟಾರ್ಟಿಂಗ್ ಸ್ಪೀಚ್ ಇರುತ್ತಲ್ಲ, ಸ್ಪೀಚ್ ಅನ್ನ ಅಫಿಷಿಯಲ್ ಇದ್ರಲ್ಲಿ ಸಿಗುತ್ತೆ, ಅದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಅವ್ರ ಸ್ಪೀಚ್ ಅಲ್ಲಿ ಫಸ್ಟ್ಗೆ ಏನಂತೀರ ನೀವು, ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ, ನಾವು ಏನಂತೀರ ನೀವು, ಇನ್ಫ್ಲೇಷನ್ ಗ್ರೋತು ಸ್ಟೇಬಲ್ ಆಗಿ ಎಕ್ಸಾಕ್ಟ್ ಆಗಿ ಇದನ್ನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಇನ್ಫ್ಲೇಷನ್ನು. ಆಮೇಲೆ ಇವಾಗ 4% ಬರೋ ಲೆಕ್ಕದಲ್ಲಿ ಇದೆ ಇನ್ಫ್ಲೇಷನ್ನು ಅಂತ ಹೇಳ್ತಾರೆ. ಆದರೆ ಆಮೇಲೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ಏನು ಹೇಳ್ತಾರಪ್ಪ ಅಂತಂತಂದರೆ, ಅದೇ ಪ್ಯಾರಾಗ್ರಾಫಲ್ಲಿ 3.1% ಜನ ಫುಡ್ಗೋಸ್ಕರ ಅಲಿತಿದ್ದಾರೆ, ಮತ್ತು ಅದ್ರ ಜೊತೆ ಜೊತೆಗೆ ನಾನ್ ಫ್ಯೂಲ್ಡ್ ಇದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾರಪ್ಪ ಅಂತಂತಂದರೆ, 80 ಕೋಟಿ ಜನಕ್ಕೆ PM ಏನಂತೀರ ನೀವು, PM ಗರೀಬ್ ಕಲ್ಯಾಣ ಅನ್ನಭಾಗ್ಯ ಯೋಜನಾದೊಳಗೆ 80 ಕೋಟಿ ಜನರಿಗೆ ನಾವು ಅನ್ನವನ್ನು ವಿತರಣೆ ಮಾಡ್ತಾ ಇದ್ದೀವಿ ಅಂತ. ಓಕೆ, ಅಲ್ಲ ಯಾವ ರೀತಿ ಒಂದು ಏನಂತೀರ ನೀವು, ಇಲ್ಲಾಜಿಕಲ್ ಆಗಿ ಮಾತಾಡ್ತಿದ್ದಾರೆ ಅನ್ನೋ ಲಾಜಿಕ್ ಇಲ್ಲ ಇಲ್ಲಿ. ಅಂದರೆ 80 ಕೋಟಿ ಜನ ನೀವು ಅನ್ನ ಹಾಕ್ತಿದ್ದೀರಾ ಅಂತಂತಂದರೆ, 3.1% ಜನ ಏನಂತೀರ ನೀವು, ನಾನ್ ಫುಡ್ ನಾನ್ ಫ್ಯೂಲ್ ಇದ್ದಾರೆ ಅಂತ ಹೇಳ್ತಿದ್ದೀರಾ. ಅಂದ್ರೆ ಭಾರತ ಜನಸಂಖ್ಯೆ ಎಷ್ಟಾಯ್ತು? More than 1,000 crores ಅಲ್ವಾ? ಸೊ ಭಾರತ ಜನಸಂಖ್ಯೆ ಅಲ್ಲಿಗೆ ಹೋಯ್ತು. 140 ಕೋಟಿ ಜನರಲ್ಲಿ 3.1% ಅಂತ ಹಿಡ್ಕೊಂಡು ಹೋದ್ರೆ, ಮಿನಿಮಮ್ ಟು ಮಿನಿಮಮ್ ಒಂದು 3-3.5 ಕೋಟಿ ಜನರಪ್ಪ ಇವಾಗ ನಾನ್ ಫುಡ್ ನಾನ್ ಫ್ಯೂಲ್ ಆಗಿ ಅಡ್ಡಾಡ್ತಿದ್ದಾರೆ. ಬಟ್ ನೀವು ಕೊಡುವಂತಹ ಒಂದು ಏನಂತೀರ ನೀವು, ಸಂಖ್ಯೆ ಅಂಕೆಗಳ ಪ್ರಕಾರ ಹೋದ್ರೆ ಭಾರತದ ಜನಸಂಖ್ಯೆ 1.5 ಸಾವಿರ ಕೋಟಿ ಆಗತ್ರಿ. ಇಟ್ಸ್ ಲೈಕ್ ವೆರಿ ಹ್ಯೂಜ್ ಅಮೌಂಟ್. ಹೌದು. ಸೊ ಅದು ಹೆಂಗಪ್ಪ ಅಂತೇಳಿ ಇನ್ನೂ ಆದರೂ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಸ್ಪೀಚು ಅದು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಸ್ಪೀಚ್ ಕೊಡ್ತಾರಂತಂತಂದ್ರೆ ಅದು ಹೆಂಗಪ್ಪ ನೋಡುತ್ತೆ ಅವರನ್ನು. ಅದು ಕೂಡ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು, ಸಾರಿ ಭಾರತದಲ್ಲಿ ರೆಕಾರ್ಡ್ ಮಾಡಿದ್ರು ಅವರು, ಭಾರತದಲ್ಲೇ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು ಅಂತ ಅನ್ಬೋದಲ್ಲ ನೀವು.